ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಎಲ್ಲರೂ ಭಾಳ ಕೆಳಗದಿದ್ರಿ. ಒಂದು ವೀಕ್ ಆತಂತ ಅನ್ನಿಸ್ತೈತಿ. ನನ್ನ ಹೊಟ್ಟೆ ನೋವು ಅಂತ ಏನು ವಿಡಿಯೋ ಶೇರ್ ಮಾಡಿದ್ದೆಲ್ಲ, ಅದ್ರ ನಂತರ ಎಲ್ಲ ವಿಡಿಯೋಕ್ಕೂ ಕೇಳೇ ಕೇಳಾಕತ್ತಿರಿ. ನೀವು ಪ್ರೆಗ್ನೆಂಟ್ ಅಂತೇಳಿ, ಮತ್ತು ಟೈಟಲು ತಮ್ಮನೇಲು ನೋಡಿದ್ರಿಂದ ನೀವು ವಿಶ್ ಮಾಡಿರ್ತೀರಿ. ಆದರೆ ವಿಶ್ ಮಾಡೋಕ್ಕಿಂತ ಮೊದಲು ಪೂರ್ತಿ ವಿಡಿಯೋನ ನೋಡಿರಿ. ವಿಡಿಯೋನ ನೋಡಿ ಆಮ್ಯಾಗ ಕಮೆಂಟ್ ಹಾಕಿರಿ. ನನ್ನ ಯೂಟ್ಯೂಬ್ ಜರ್ನಿ ಶುರು ಆದಾಗಿನಿಂದ ನನ್ನ ಪ್ರತಿಯೊಂದು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ನಾನು ಬಂದೇನಿ. ಹಾಗಾಗಿ ನಿಮ್ಮ ಎಲ್ಲರಿಂದನೂ ಹೈಡ್ ಮಾಡೋವಂಥದ್ದು ಏನೂ ಇಲ್ಲ. ಕೆಲವೊಂದು ವಿಷಯಗಳನ್ನು ಇಂಥ ಟೈಮಲ್ಲೇ ನನ್ನ ಹೇಳಬೇಕು, ಇಂಥ ಟೈಮಲ್ಲೇ ನನ್ನ ಶೇರ್ ಮಾಡ್ಕೋಬೇಕು ಅನ್ನೋದು ಇರ್ತೈತಿ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ಕಿಲ್ಲ. ನಾನು ಸಾರಿ. ನನಗೆ ಏನಂತಂದ್ರೆ ಒಂದು 4-5 ತಿಂಗಳು ಆದಂತ ಅನಿಸ್ತೈತಿ. ಪೀರಿಯಡ್ ಸರಿಯಾಗಿ ಹಾಕಿರ್ಕಿಲ್ಲ ಅಂದರೆ ಒಂದು ದಿನ ಆಗೋದು, ಒಂದು 25 ದಿನದ ಸೈಕಲ. ನಾನು ಅಂದ್ಕೊಂಡಿದ್ದೆ ನಂದು AMH ಲೆವೆಲ್ ಭಾಳನೇ ಭಾಳ ಲೋ ಐತಿ, ಪೂರ್ತಿ ಲೋ ಐತಿ ನಂದು AMH ಲೆವೆಲ. ನಾನೇನು ಅಂದ್ಕೊಂಡಿದ್ದೆ ಹಂಗಾದ್ರೆ ನಂದು ಪೀರಿಯಡ್ ಸ್ಟಾಪ್ ಆಕೈತಿ, ಇನ್ನು ಮುಂದೆ ಪೀರಿಯಡ್ನ ಆಗಂಗಿಲ್ಲ ನನಗೆ ಅಂಥೇಳಿ. ಯಾಕಂದ್ರೆ AMH ಲೆವೆಲ್ ಭಾಳ ಕಡಿಮೆ ಇತ್ತಂತಂದ್ರೆ ವಯಸ್ಸಿನಕ್ಕಿಂತ ಮೊದಲನ ಏನಂತಂದ್ರೆ ಪೀರಿಯಡ್ ಸ್ಟಾಪ್ ಆಗೋ ಚಾನ್ಸಸ್ ಇರ್ತೈತಿ. ಇದು ಎಲ್ಲ ಹೆಣ್ಮಕ್ಕಳಿಗೂ ಅನ್ವಯಿಸಂಗಿಲ್ಲ. ಯಾಕಂದ್ರೆ ನಾ ಒಂದು ಹೆಣ್ಮಗು ಏನು ಹುಟ್ಟತೈತಿಲ್ಲ, ಗರ್ಭಕೋಶದಲ್ಲಿ ಭ್ರೂಣ ಬೆಳೀತೈತಲ್ಲ, ಬೆಳವಣಿಗೆ ಆಗ್ತಾ ಆಗ್ತಾ ನಾವು ಹೆಂಗೆ ಬೆಳಿತೀವಿ ಹೆಂಗೆ ಬೆಳವಣಿಗೆ ಆಗ್ತಾ ನಮ್ಮ ಗರ್ಭಕೋಶದಲ್ಲಿ ಇಷ್ಟ ಎಗ್ಗುಗಳು ಅಂತ ಹೇಳಿ ಅದು ನ್ಯಾಚುರಲಿ ಬಂದಿರ್ತಾವೆ. ಅದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ, ಟ್ಯಾಬ್ಲೆಟ್ ಇಲ್ಲ, ಏನೂ ಇಲ್ಲ. ಅಂದ್ರೆ ನಾನೇನು ಮೆಡಿಕಲ್ ಏನು MBBS ಕಲ್ತಿಲ್ಲ, ಮತ್ತು ನರ್ಸಿಂಗ್ ಕಲ್ತಿಲ್ಲ, ಅದನ್ನು ಕಲ್ತಿಲ್ಲ, ಇದನ್ನು ಕಲ್ತಿಲ್ಲ, ಯಾವುದೂ ಕಲ್ತಿಲ್ಲ ನಾನು. ಇದನ್ನೆಲ್ಲ ರುಕ್ಮಿಣಿ ಹೇಳಕತ್ತಾಳಪ್ಪ ಅಂತೇಳಿ ಕೆಲವರಿಗೆ ಸುಳ್ಳು ಅಂತ ಅನಿಸ್ಬೋದು. ಯಾಕಂತಂದ್ರೆ ಇದು ಸತ್ಯ. ನೀವು ಯಾವ ಡಾಕ್ಟರ್ ಬೇಕಾದ ಡಾಕ್ಟರ್ನೂ ಕೇಳ್ಬೋದು. ಒಂದು ಹೆಣ್ಮಗಳಲ್ಲಿ ಅವಳು ಹುಟ್ಟತನನ ಅವಳಿಗೆ ಇಷ್ಟ ಅಂಡಾಣುಗಳು ಅಂಥೇಳಿ ನ್ಯಾಚುರಲಿನೇ ಫಿಕ್ಸ್ ಆಗಿಬಿಟ್ಟಿರ್ತಾವ. ಅದಕ್ಕೆ ನಮ್ಮಿಂದ ಏನು ಮಾಡಿದ್ರು ಏನಂತಂದ್ರೆ ಎಗ್ ಕ್ವಾಲಿಟಿ ಸರಿ ಇರಲಿಲ್ಲ ಅಂದ್ರೆ ಇಂಪ್ರೂವ್ ಮಾಡೋಕ್ಕನೋ ಮೆಡಿಷನ್ನ ಕೊಡ್ತಾರೆ ಡಾಕ್ಟರ್ಸ್ಗಳು. ಆದರೆ ಅವು ಇಲ್ಲದೇ ಇರೋ ಎಗ್ಗುಗಳನ್ನು ಬೆಳೆಸೋಕೆ ಯಾವ ಮೆಡಿಷನ್ನೂ ಇಲ್ಲ. ಆಯುರ್ವೇದಿಕ್ಕಲ್ಲಾಗಲಿ ಯಾವುದು ಹೋಮಿಯೋಪತಿ ಆಯುರ್ವೇದಿಕ್ ಒಂಥರ ಇಲ್ಲ, ಬೇರೆ ಬೇರೆ ಅಂತ ಅನಿಸ್ತೈತಿ ಇಂಗ್ಲೀಷ್ ಮೆಡಿಷನ್ನಲ್ಲಾಗಲಿ ಯಾವುದ್ರಲ್ಲೂ. ಹಾಗಾಗಿ ನಂದು ಪೀರಿಯಡ್ನ ಒಂದು ಹಿಂಗೆ, ಯಾಕಂದ್ರೆ 4 ತಿಂಗಳಾಗಿತ್ತಲ್ಲ ನಂದಾಗ, ಬರೀ ಒಂದೊಂದು ದಿನ ಪೀರಿಯಡ್ ಆಗೋದು. ಅದು ಒಂದು ಪ್ಯಾಡ್ ಸಹಿತ ಇದಕ್ಕೆ ಇರ್ಕಿಲ್ಲ, ಇದರಲ್ಲಿ ಮುಜುಗರ ಅನ್ನೋದಂಥವೇನೂ ಇಲ್ಲ. ಒಂದು ಪ್ಯಾಡ್ ಸಹಿತ ಪೂರ್ತಿ ತೊಯ್ತಿರ್ಕಿಲ್ಲ, ಅಷ್ಟೇ ನನಗೆ ಪೀರಿಯಡ್ ಹಾಕಿತ್ತು. ಸರಿ, ಮುಗೀತು ಬಿಡು, ಏನು ಮಕ್ಕಳ ಬಗ್ಗೆ ಆಸೆ ಇಟ್ಕೊಳ್ಳೋದು ಅಂತೇಳಿ ನಾನು ಅಂದ್ಕೊಂಡಿದ್ನಿ. ಇವತ್ತು 11ನೇ ತಾರೀಕು, ದವಾಖಾನೆ ಹೋಗಿದ್ದೀನಿ ನಾವು. ಇವತ್ತಿನ ರಿಪೋರ್ಟ್ ತೋರಿಸ್ತೇನೆ ನಾನು, ನೀವು ಕೂಡ ಶಾಕ್ ಆಗ್ತೀರಿ. ಕೇಳ್ತಿದ್ರಲ್ಲ ನೀವು ಪ್ರೆಗ್ನೆಂಟ್ನ ಹೇಳಿ ಅಂತೇಳಿ, ಕೆಲವರು ಅನ್ಕೋತಿದ್ರಿ ರುಕ್ಮಿಣಿ ವ್ಯೂಸ್ಗೋಸ್ಕರ ಏನೋ ಡ್ರಾಮಾ ಮಾಡಾಕತ್ತಾಳ, ಸುಳ್ಳು ಹೇಳಾಕತ್ತಾಳ ಅಂತೇಳಿ. ಏನಂತಂದ್ರೆ ವ್ಯೂಸ್ಗೋಸ್ಕರ ಸುಳ್ಳು ಹೇಳೋದಾಗಲಿ ಡ್ರಾಮಾ ಮಾಡೋದಾಗಲಿ ಅಷ್ಟು ಚೀಪ್ ಮೆಂಟಾಲಿಟಿ ನಂದಲ್ಲ. ದುಡ್ಡು ಸಂಪಾದನೆ ಮಾಡೋಕ್ಕೆ ಸುಳ್ಳು ಹೇಳಿ ಸಂಪಾದನೆ ಮಾಡೋ ಅಷ್ಟು ಚೀಪ್ ಮೆಂಟಾಲಿಟಿ ನಂದಿಲ್ಲ. ಇದು 2 ಸಲ ಆತು ನಾನು ಅದು ಆತ್ಮಿಗೆ ಹೋಗಕ್ಕಂತ. ಇವೆಲ್ಲ ಮೊದಲಿನ ಸ್ಕ್ಯಾನ್, ಹಾಂ 2022ರಾಗಿ ನೀವು ಸ್ಕ್ಯಾನಿಂಗ್ ಎಲ್ಲೆಲ್ಲ ಹಾಕ್ಯಾರ. ಹೌದು, ನನ್ನ
ಕನ್ಸೀವ್ ಆಗಿರೋದು ನಿಜ, ಬಟ್ ಖುಷಿ ಪಡಕ್ಕೆ ಆಗಂಗಿಲ್ಲ. ನಿಮ್ಗೆ ತೋರಿಸ್ತೀನಿ ರೀ, ಇದರಲ್ಲಿ ಕ್ಲಿಯರ್ ಆಗಿ ಕನ್ಸತ್ತ ಏನಿಲ್ಲ ಗೊತ್ತಿಲ್ಲ. ಟಾಶ್ನಿ ಹೊಡೆದಾರ, ಇದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡಿರೋದು. ಹಾಂ, ಕನ್ಸತ್ ನೋಡ್ರಿ, ಕನ್ಸತ್ತಲ್ಲ, ಪಾಸಿಟಿವ್ ಐತಿ. ಹೌದಲ್ಲ, ಪಾಸಿಟಿವ್ ಬಂದೈತಿ ರುಕ್ಮಿಣಿ, ಖುಷಿ ಪಡಂಗಿಲ್ಲಪ್ಪ ಅಂತಂತಾಳಲ್ಲ ಅಂತೇಳಿ ನಿಮ್ಗೆ ಕನ್ಫ್ಯೂಷನ್ ಆಕೈತಿ. ಮತ್ತು ಬ್ಲಡ್ ಟೆಸ್ಟ್ ರಿಪೋರ್ಟ್ ಇದು ಇಲ್ಲಿ ನೋಡಿ, ನಿಮ್ಗೆ ಬಹುಶಃ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ, ಕಲ್ತವ್ರು ಗೊತ್ತಾಕೈತಿ ಇದು. ಮತ್ತು ಹಿಂಗೆ ಪ್ರೆಗ್ನೆನ್ಸಿ ಬಗ್ಗೆ ಟ್ರೀಟ್ಮೆಂಟ್ ಐತಿ ತೊಗೊಂಡು ಕನ್ಸೀವ್ ಆಗಿರ್ತಾರಲ್ಲ, ಪ್ರತಿಯೊಬ್ಬರ ರಿಪೋರ್ಟ್ನೂ ಹಿಂಗೆ ಬಂದಿರ್ತಾವೆ. ಅಂದ್ರೆ ಅಲ್ಲಿ ಒಂದಿಟ್ಟು ಹೆಚ್ಚು ಕಡಿಮೆ ಇರ್ತೈತಿ. ಇಲ್ಲಿ ತೋರ್ಸಾಗೋದಿಲ್ಲ ಈ ಪೇಜ್ ನೋಡಿರಿ, ಇದು ಇದು ಬ್ಯಾರೆ, ಇದು ಡಾಕ್ಟರ್ ಬರೆದಿರೋದು. ಡೇ ಬೈ ಡೇ ಬೇಬಿ ಗ್ರೋತ್ ಆಗತೈತಿ, ಅದನ್ನು ಈ ರಿಪೋರ್ಟ್ ನೋಡಿ ಫಸ್ಟ್ ನನಗೆ ಹೋಸಲ ನಂದು ಮಿಸ್ಕ್ಯಾರೇಜ್ ಆಗಿತ್ತಲ್ಲ, ಆ ಟೈಮಲ್ಲಿ ನನಗೆ ಯಾವುದನ್ನು ಯಾವುದು ರಿಪೋರ್ಟ್ನ ಹೆಂಗೆ ನೋಡಬೇಕು, ಎಷ್ಟು ಅವು ಪಾಯಿಂಟ್ಸ್ ಇರ್ತಾವಲ್ಲ ಅವ್ನು ಚೆಕ್ ಮಾಡ್ಬೇಕನ್ನೋದು ನನ್ನ ಕೆಲವೊಂದಿಷ್ಟು ಸಬ್ಸ್ಕ್ರೈಬರ್ಸ್ ಅಂದ್ರೆ ನನ್ನ ಫ್ರೆಂಡ್ಸ್ ನನಗೆ ಹೇಳ್ಕೊಟ್ಟಿರೋದು. ಹಾಗಾಗಿ ನನಗೆ ಅವ್ರ ರಿಪೋರ್ಟ್ ನನ್ನ ಕೈಯಾಗ ಬಂದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತೈತಿ ಅಂದ್ರೆ ಅದು ಪಾಸಿಟಿವಾ ನೆಗೆಟಿವಾ, ಬೇಬಿ ಗ್ರೋತ್ ಹೆಂಗೈತಿ ಹೆಂಗಿಲ್ಲ ಅಂತೇಳಿ. ಹಾಗಾಗಿ ಇದು ರಿಪೋರ್ಟ್ ಬಂದ ಕೂಡಲೇನ ಫಸ್ಟ್ ಸ್ಕ್ಯಾನಿಂಗ್ ಮಾಡಿದರು. ಸ್ಕ್ಯಾನಿಂಗ್ ಮಾಡಿದಿಂದ ಆ ಯೂಟ್ರೆಸ್ಸಲ್ಲಿ ಏನು ಅಂದರೆ ಏನು ಕಾಣಿಸ್ಲಿಲ್ಲ. ಹೊರಗಡೆ ಹೋಗಿ ನಾನು ಫಸ್ಟ್ ನನ್ನ ಫ್ರೆಂಡ್ಗೆ ಮೆಸೇಜ್ ಹಾಕಿದೆ, ಇಲ್ಲ ಕಾಲ್ ಮಾಡು ಅಂತೇಳಿ. ಸಾರಿ, ಸ್ಯಾಟರ್ಡೆ ಮತ್ತು ಸಂಡೇ ನಾನು ನನ್ನ ಫ್ರೆಂಡ್ಗೆ ಮೆಸೇಜ್ ಮತ್ತು ಕಾಲ್ ಮಾಡಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಬಿಝಿ ಇರ್ತಾಳೆ ಅಂತೇಳಿ. ಬಟ್ ಇವತ್ತು ಕಾಲ್ ಮಾಡಿದೆ ನಾನು, ಮತ್ತು ಕಾಲ್ ಮಾಡಿದಳು, ನನಗೆ ಅವಳ ಜೊತೆ ಮಾತಾಡೋಕ್ಕಾಗಲ್ಲ, ನನಗೆ ಅಷ್ಟೊಂದು ಬೇಜಾರು. ಹೊರಗೆ ಹೋಗಿ ಹತ್ಕೊಂತ ಕುಂದ್ಬಿಟ್ಟೆ ನಾನು, ಏನು ಹಾಸ್ಪಿಟಲ್ ಹೊರಗಡೆ ಹೋಗಿ ಮತ್ತೊಮ್ಮೆ ಸ್ಕ್ಯಾನ್ ಹೇಳಿದರು. ಎರಡು ಥರ ಸ್ಕ್ಯಾನ್ ಮಾಡಿದರು ನನಗೆ ಇವತ್ತು. ಅದು ಫಸ್ಟ್ ಸ್ಕ್ಯಾನಲ್ಲಿ ಸ್ವಲ್ಪ ಡೌಟ್ ಇತ್ತು, ಆಮ್ಯಾಗ ಮತ್ತೆ ಸರ್ ಸ್ಕ್ಯಾನ್ ಮಾಡಿದರು. ಅವಾಗ ನೀರು ಕುಡಿಬೇಕಂತಂದ್ರು ಅಲ್ಲೇ ಹತ್ಕೋಂತ ಕೊತ್ತಿದ್ದೆ, ಅಲ್ಲೇ 2 ಲೀಟರ್ ನೀರು ಖಾಲಿ ಮಾಡಿದೆ ನಾನು, ಇಲ್ಲ ಮನೆಯಾಗಿಂದ ಓದಿದ್ವಿ. ಅವ್ರು ನೀರು ಕುಡಿದು ಅವ್ರ ಪಾಪ ಒದ್ರೆ ಒದ್ರೆ ಅರ, ನಾನು ಒಂದು ಅರ್ಧ ತಾಸಲ್ಲ, ಒಂದು ತಾಸು ದೀಡ್ ತಾಸು ನಂಗೆ ಒಳಗೆ ಹೋಗಲಿಲ್ಲ, ನನ್ನ ದವಾಖಾನಿ ಒಳಗೆ ಹೋಗಲಿಲ್ಲ. ಎಲ್ಲಿ ಹೋಗಿದ್ರಿ ಇಷ್ಟು ಅದಾರ ಅಂತಂದರು. ನಾನು ಇಲ್ಲೇ ಹೊರಗೆ ಕುಂತಿದ್ದು ರೀ, ಇಲ್ಲಿ ಒಳಗೆ ಇದು ಸ್ಮೆಲ್ ಆಗಿ ಬರಲಿಲ್ಲ ನನಗಂತೇಳಿ ಮತ್ತು ಹೋದ್ವಿ. ಆಮ್ಯಾಗ ಸ್ಕ್ಯಾನ್ ಮಾಡಿದರು, ಮತ್ತು 2 ಸಲ ಸ್ಕ್ಯಾನ್ ಮಾಡಿದರು, ಒಮ್ಮೆ ಹೊಟ್ಟೆ ಮ್ಯಾಗ ಮಾಡ್ತಾರೆ ಮತ್ತೊಮ್ಮೆ ಪ್ರೈವೇಟ್ ಇದರಲ್ಲಿ ಮಾಡ್ತಾರೆ. 2 ಸಲ ಸ್ಕ್ಯಾನ್ ಮಾಡಿದ್ರೂ ಯೂಟ್ರಸಲ್ಲಿ ಏನು ಕಾಣಿಸ್ವಲ್ದು. ಬಟ್ ಯೂರಿನ್ ಟೆಸ್ಟಲ್ಲಿ ಪಾಸಿಟಿವ್ ಐತಿ, ಬ್ಲಡ್ ರಿಪೋರ್ಟಲ್ಲಿ ಪಾಸಿಟಿವ್ ಐತಿ, ಸ್ಕ್ಯಾನ್ ಮಾಡಿದ್ರೆ ಏನೂ ಇಲ್ಲ. ಅದನ್ನು ನನಗೇನೇನು ಡೌಟ್ಸ್ ಅದಲ್ಲ ಪ್ರತಿಯೊಂದನ್ನು ಕೇಳಿದೆ ನನ್ನ ಡಾಕ್ಟರ್ಸ್ನ, ನನಗೆ ಹೇಳಿದರು. ನಾನೇನು ಕೇಳ್ತೇನಲ್ಲ ಎಲ್ಲದಕ್ಕೂ ಆನ್ಸರ್ ಮಾಡಿದರು ಡಾಕ್ಟರ್ಸ್, ಟೈಮ್ ಕೊಟ್ಟರು ನನಗೆ. ಒಂದು ಕಡೆ ಒಂಥರ ಖುಷಿ ಆದ್ರೆ ಮತ್ತೊಂದು ಕಡೆ ಏನಪ್ಪ ಹಿಂಗಾಯಿತು ಅಂತೇಳಿ. ಮತ್ತು ನನಗೆ ಗೊತ್ತಿರೋರ ಕೆಲವೊಂದಿಷ್ಟು ಫ್ರೆಂಡ್ಸ್ಗೆ ನಾನು ಆವಾಗಲೇ ಕಾಲ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಇಲ್ಲ ಹಿಂಗ ನನ್ನ ಫ್ರೆಂಡ್ದೊಬ್ಬರದು ಅವರು ಸ್ಕ್ಯಾನ್ ಮಾಡಿಸಿದ್ರಂತ ಔಟ್ ಆಫಲ್ಲಿ, ಅವ್ರದ್ದು ಯೂಟ್ರಸ್ ಏನು ಯೂಟ್ರಸಲ್ಲಿ ಏನು ತೋರಿಸಿರ್ಕಿಲ್ಲ, ಅದು ಖಾಲಿನೇ ಇತ್ತಂತ. ಆಮ್ಯಾಗ ಈ ಕಡೆ ಅವ್ರಿಗೆ ಈಗ ಮಗು ಆಗೈತಿ, ಮಗು ಹೆಲ್ದಿ ಮಗು ಐತಿ. ಮತ್ತು ನಾನು ಇಮಿಡಿಯೇಟ್ಲಿ ಮೆಸೇಜ್ ಹಾಕಿದ ಕೂಡಲೇ
ಇಲ್ಲಕ್ಕ, ನಂದು ಹಂಗಾಗಿತ್ತು. ನಾನು ಮತ್ತೆ 3 ತಿಂಗಳು ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದೆ. ಪಾಪು ಗೊತ್ತಾಗಿತ್ತು, ಚಲೋ ಇತ್ತು ಅಂಥೇಳಿ ಅಂದಳು. ಬಟ್ ಗೊತ್ತಿಲ್ಲ, ನನಗೆ ಈಗಲೂ ಅನಿಸ್ತೈತೆ ನನಗೆ ನನ್ನ ಮಗು ನನ್ನ ಕೈ ಸೇರ್ಬೇಕಲ್ಲ, ಅದು ಹೆಲ್ದಿಯಾಗಿರ್ಬೋದೇನೋ ಅಂತೇಳಿ. ಬಟ್ ಡಾಕ್ಟರ್ ಹೇಳಿರೋ ಪ್ರಕಾರ ಅದು ಹೆಲ್ದಿ ಆಗಿದೆ. ಬಟ್ ಅದು ಉಳಿಯಂಗಿಲ್ಲ ಅಂತೇಳಿ. ಅಲ್ಲಿಂದ ಬಂದಾಗಿಂದ ನಾ ಮಲ್ಕೊಂಬಿಟ್ಟೆ. ಮತ್ತೆ ಒಬ್ರು ಕಾಲ್ ಮಾಡಿದ್ರು, ಪಾಪ ಅಂದ್ರೆ ವಿಡಿಯೋ ತಿನ್ ನೋಡ್ತಾರಲ್ಲ ನೋಡಿ, ರಾಘವೇಂದ್ರ ಸ್ವಾಮಿಯವರ ಮಂತ್ರ ನಾನು ಟೈಪ್ ಮಾಡಿ ಕಳಿಸ್ತೇನೆ. ಇದು ಯಾವುದು ಗೊತ್ತಿಲ್ಲ ಅವ್ರಿಗೆ, ಈಗಷ್ಟೇ ಹೇಳಿದೆ ನಾನು. ಇಲ್ಲ ಸಿಸಿ ಹಿಂಗಾಯ್ತು ಅಂತೇಳಿ ಅವರು ಬೆಳಗಾಂ ಕೇಳಿಗೆ ಒಂದ್ಸಲ ಬಂದು ತೋರಿಸ್ಕೊಂಡೋಗು, ಇನ್ನೊಮ್ಮೆ ಸ್ಕ್ಯಾನ್ ಮಾಡಿಸ್ಕೋ ಅಂತೇಳಿ ಅಂತಂದರು. ಗೊತ್ತಾಗೋಲ್ತು ನನಗೆ. ಮತ್ತೊಮ್ಮೆ ನಾನು ಅದರೊಳಗೆ ಹಬ್ಬ ಒಂದು ಬಂದವು ಸಂಡೇ, ಇಂಥ ಬ್ಯಾಡ್ ಲಕ್ ಅಂತಂದ್ರೆ ನಂದು ಹೇಳಕ್ಕಾಗಲ್ ನನ್ಗೆ. ಯಾಕಂದ್ರೆ ಸಂಡೇ ಅಂದರೆ ಎಲ್ಲ ಎಲ್ಲ ಡಾಕ್ಟರ್ಸು ಸೂಟಿ ಮಾಡಿರ್ತಾರ, ಹಬ್ಬ ಹಬ್ಬ ಟೈಮಲ್ಲಿ ಸಿಗ್ತಾರಿಲ್ಲೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮಗು ಅನ್ನೋದು ಭಾಳ ಅಂದ್ರೆ ಭಾಳ ಮುಖ್ಯ. ಇರೋ ಮಗು ನನ್ನ ಕೈ ಸೇರಬೇಕು, ನಾನು ಅದಕ್ಕೆ ಅಲ್ಲಿ ಕುಡಿಸ್ಬೇಕು, ಅದನ್ನ ಎತ್ತಿ ಮುದ್ದಾಡಬೇಕು, ಏನೇನೋ ಆಸೆ ಇದ್ದೇ ಇರ್ತಾವಲ್ಲ ಪ್ರತಿಯೊಬ್ಬರಿಗೂ. ಒಂದು ಗರ್ಭದಲ್ಲಿ ಒಂದು ಭ್ರೂಣ ಬೆಳೆಯಾಗದೆ ಅಂತಂದ್ರೆ ಅದು ಪಾಸಿಟಿವ್ ಬಂದೈತೆ ಅಂತ ಅಂದ್ಕೊಳ್ಳಿ. ನನ್ನ ಸಾಕಷ್ಟು ಕನಸುಗಳನ್ನು ಪ್ರತಿಯೊಂದು ಹೆಣ್ಮಗಳನ್ನು ಇಟ್ಕೊಂಡಿರ್ತಾಳ. ಈಗಲೂ ನನ್ನ ಡಾಕ್ಟರ್ ಹೇಳಿದ ಮಾತಿನ ಮೇಲೆ ನಂಬಿಕೆ ನಂಬರ್ ಹೊಲ್ತು. ಅನ್ಸತ್ತಿಲ್ಲ ನನ್ನ ಮಗು ಸೇಫ್ ಆಗೈತಿ, ಯೂಟ್ರಸ್ಸಲ್ಲಿ ಇವತ್ತಲ್ಲ ನಾಳೆ ಕಾಣಿಸತ್ತೇನೋ. ಅದು ನನ್ನ ಕೈ ಸೇರ್ಬೋದೇನೋ ಅಂತೇಳಿ. ಬಟ್ ನನ್ನ ಫ್ರೆಂಡನ್ನು ಹೇಳಕತ್ತಾಳ, ಲೇಟ್ ಮಾಡಕ್ಕೆ ಹೋಗ್ಬೇಡ, ಏನೈತೆ ಅದನ್ನ ಮಾಡಿಸ್ಕೊಂಬಿಡು ಅಂತೇಳಿ. ಇನ್ನೆಷ್ಟೇ ಪ್ರಯತ್ನ ಮಾಡಿದ್ರು ಉಳಿಯಂಗಿಲ್ಲ ಅದು. ಹಗಲಿಂಗಲ ಹಿಂಗ ಹಾಕತ್ರ ಸಿಕ್ಕಾಪಟ್ಟಿ ತ್ರಾಸ ಆಕೈತಿ. ಯಾಕಂದ್ರೆ ಹೋದ ವರ್ಷ ಏಪ್ರಿಲ್ 1.5 ವರ್ಷ ಆಯ್ತು ದೀಡ್, ಅವಾಗೂ ನನಗೆ ಹೊಟ್ಟೆ ಹೋಯ್ತು ಅಂದ ಸೇಮ್ ದಿನಗಳಲ್ಲೇ, ಅಂದರೆ ಏಪ್ರಿಲಲ್ಲಿ ಇದ್ದಿದ್ರೆ ಮಗು 1.5 ವರ್ಷದ ಮಗು ಆಗ್ತಿತ್ತು. ಇವತ್ತು ಹೋಗ್ಬೇಕಾದ್ರೂ ಎಷ್ಟೊಂದು ಖುಷಿಯಿಂದ ಹೋದೆ, ಹೋ ಮುಂದಿನ ವರ್ಷ ದೀಪಾವಳಿ ಮಗನೋ ಮಗಳು ಅವ್ರ ಜೊತೆ ನಾನು ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀನಿ, ನಿಮ್ಮ ಜೊತೆ ಆ ಲೋಗನ್ನ ಶೇರ್ ಮಾಡ್ಕೋತೀನಿ ಅಂತ ಹೋಗ್ಬೇಕಾದ್ರೆ ಎಷ್ಟು ಖುಷಿಯಿಂದ ನಮ್ಮ ಮನೆಯವ್ರಿಗೆಲ್ಲ ಹಾದು ಬೇಡ್ಕೊಂಡು ನನ್ನ ಮಗು ಚಲೋ ಇರಲಿ, 100 ವರ್ಷ ಆಯುಷು ಇರಲಿ, ಮತ್ತು ಆರೋಗ್ಯನೂ ಕೊಡು, ಒಳ್ಳೆ ರೀತಿಯಿಂದ ಹೆರಿಗೆ ಆಗೋಂಗು ಮಾಡಪ್ಪ ದೇವ್ರೆ ಅಂಥೇಳಿ ಭಕ್ತಿಯಿಂದ ಕೈ ಮುಗಿದು ಕೇಳ್ಕೊಂಡು ಹೋದೆ. ಅದು ಹಿಡಿಯತೈತೆ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಯಾವ ಪೇನ್ ಇಲ್ಲ, ಏನು ತ್ರಾಸಿಲ್ಲ, ಏನೂ ಇಲ್ಲ, ಏನಂದ್ರೆ ಏನೂ ಇಲ್ಲ ನನಗೆ. 15 ದಿನ ಆಯ್ತು, ಊಟ ಸರಿಯಾಗಿ ಹೋಗ್ತಿಲ್ಲ ನನಗೆ ಹೇಳಿ, ನಾನು ಊಟ ಸರಿಯಾಗಿ ಮಾಡೋಕೆ ಆಗಲ್ದಂತ ಹೇಳಿ. 1 ಕೆಜಿ ವೇಟ್, 1 ಕೆಜಿ 2 ಕೆಜಿನ ವೇಟ್ ಲಾಸ್ ಆಗೈತಂತೆ. ಯಾಕಂದ್ರೆ ರೈಸನ್ನು ಕಂಪ್ಲೀಟ್ ಬಿಟ್ಟೇನಲ್ಲ, ಸರಿಯಾಗಿ ಊಟ ಮಾಡಕತ್ತಿಲ್ಲ, ಹಾಗಾಗಿ ವೇಟ್ ಲಾಸ್ ಆಗಿರ್ಬೋದು. ಎಲ್ಲ ನಾರ್ಮಲ್ ಐತಿ, ರಿಪೋರ್ಟ್ ಎಲ್ಲನೂ ನಾರ್ಮಲ್ ಅದಾವು. ಬ್ಲಡ್ ರಿಪೋರ್ಟ್ ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು, ಡೇ ಬೈ ಡೇ ಬೇಬಿ ಎಷ್ಟು ಗ್ರೋತ್ ಆಗತೈತಿ.
ಅಂತೇಳಿ. ಬಟ್ ಸ್ಕ್ಯಾನಿಂಗಲ್ಲಿ ಏನೂ ಇಲ್ಲಂತಂದಾಗ ಸಿಕ್ಕಾಪಟ್ಟೆ ಬೇಜಾರಂತೂ ಈಗಲೂ ಸಹಿತ ಆಗತೈತಿ. ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ಸಮಾಧಾನ ಆಗಲ್ತ. ಎಲ್ಲಾದರೂ ನೀವು ಹೇಳ್ತೀರಿ ಅಕ್ಕ ಆ ಹಾಸ್ಪಿಟಲ್ ಚಲೋ ಐತಿ, ಈ ಹಾಸ್ಪಿಟಲ್ ಚಲೋ ಐತೆ ಅಂತೇಳಿ. ನನಗೆ ಸಮೀಪ ಆಗೋದಂತೆ ಅಂದ್ರೆ ಬಾಗಲಕೋಟೆ, ಯಾಕಂದ್ರೆ ಮನೆ ಅದನ್ನ ಕರ್ಗೊಳದಾವು. ನಾವೆಲ್ಲ ಹೋದ್ರು ಸಂಜೆಕ್ ಅಂದ್ರೆ ಬರ್ಬೇಕು. ಇವತ್ತು ಅಡ್ಮಿಟ್ ಆಗಕ್ಕೆ ಹೇಳಿದ್ರು, ಇವತ್ತು ಅಡ್ಮಿಟ್ ಆಗ್ಬಿಡೋರು ಮಿನಿ ಬೇಡ ರಿಸ್ಕ್ ತಗೊಳಕ್ ಹೋಗ್ಬೇಡ ಅಂತೇಳಿ ಅಂತಂದ್ರು. ಇಲ್ಲ ಇಲ್ಲ ಮೇಡಮ್, ದುಡ್ಡಿನ ಸಮಸ್ಯೆ ಐತಿ ನಮ್ಗೆ, ನಾವು ಹೋಗ್ಕೇವಿ. ನಾನು ಏನು ಭಾಳ ಮಾತಾಡಕ್ಕೆ ಹೋಗಲಿಲ್ಲ, ನನಗನ್ನಿಸ್ತು ಸಾಯೋದು ಬೆಟರ್ ಅಂತ ಅನ್ನಿಸ್ತು. ಇಷ್ಟೆಲ್ಲ ನೋವು ಸಹಿಸ್ಕೊಂಡು ಬದುಕೋದಕ್ಕಿಂತ ಮನಸ್ಸಲ್ಲಿ ಹಂಗೆ ಅಂದ್ಕೊಂಡೆ ನಾನು. ಸರಿ, ಅವ್ರು ಹೇಳಿರೋ ಟೈಮಿಗೆ ನಾನು ಹೋಗಬೇಕು, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು, ಇಲ್ಲಾಂದ್ರೆ ಗೊತ್ತಿಲ್ಲ ಉಳಿತೇನೆ ಸಾಯ್ತೇನೆ ಅಂತ ಗೊತ್ತಿಲ್ಲ. ಸಾಯಲ್ಲ ಅಂತ ಅನ್ಕೊಂಡೇನಿ, ಯಾಕಂದ್ರೆ ಇನ್ನೂ ಏನೇನೋ ಕಷ್ಟಗಳು ಅನುಭವಿಸ್ಬೇಕಲ್ಲ ನಾನು. ಸುಖ ಅನುಭವಿಸ್ತೇನೆ ಅನ್ನೋದು ನನ್ನೇ ಬರ್ದಲ್ಲಿಲ್ಲ ಅಂತ ಅನಿಸ್ತೈತಿ. ಕಷ್ಟದ ಮೇಲೆ ದೇವ್ರ ಕಷ್ಟ ಕೊಡಾಗದನ ಕೊಡ್ಲಿ, ನಾನು ಅನ್ಕೊಂಡಿದ್ನಿ ಅವತ್ತಿನ ಮುಂದೆ ನನ್ನ ಅಳುವಂಥ ಪರಿಸ್ಥಿತಿ ಬರಬಾರ್ದಪ್ಪ ದೇವ್ರೆ, ಅತ್ಕೊಂಡ ನಾನು ಯಾವತ್ತು ಲಾಗ್ ಮಾಡಬಾರ್ದು. ಜನರು ತಲಾಗದು ಮಾತಾಡ್ತಾರ ಅಂದ್ರ ಅಂದ್ರ ಬಾಯಿಗೆ ನನ್ಗೆ ಸಿಗಬಾರ್ದು. ನಂಗೆ ಎಷ್ಟೇ ನೋವು ಇರಲಿ, ಏನೇ ಕಷ್ಟ ಬರಲಿ, ನಾನು ಸಹಿಸ್ಕೋಬೇಕು, ಅದನ್ನು ವಿಡಿಯೋದಲ್ಲಿ ತೋರಿಸ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಮತ್ತಿಷ್ಟು ಲಘುನ ನಿಮ್ಮಂದು ಕಣ್ಣೀರು ಹಾಕೊಂತ ಕೊದರ್ದೇನೆ ಅಂತ ಅಂದ್ಕೊಂಡಿರ್ಕಿಲ್ಲ. ಇದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗ್ಬೋದೇನೋ ಅಂಥೇಳಿ ನಾನು ಶೇರ್ ಮಾಡಕತ್ತೀನಿ. ಎಷ್ಟಂತಂದ್ರೆ ನನ್ನ ಪೀರಿಯಡ್ ಸೈಕಲ್ ಪ್ರಕಾರ 6 ವೀಕ್ ಪ್ರೆಗ್ನೆನ್ಸಿ, ನಾನು 4 ವೀಕ್ 5 ವೀಕ್ ಅಂತಂದ್ರೆ ಯೂಟ್ರಸಲ್ಲಿ ಮಗು ಇರೋದು ಕಾಣಿಸತ್ತಂತ. ಆದ್ರೆ 6 ವೀಕ್ ಆದ್ರೂ ಕಾಣಿಸ್ವಲ್ತಲ್ಲ, ಹಂಗಾಗಿ ಜೀವಕ್ಕೆ ಅಪಾಯ ಐತಿ ಅಂತ ಹೇಳ್ಯಾರ. ನೋಡ್ಬೇಕು ಏನಕ್ಕೆ ಅಂತ ಗೊತ್ತಿಲ್ಲ. ನಾಳೆ ಸಂಡೇ ಬೇರೆ, ಇದು ನಿಮ್ಗೆ ನಾಳೆಗಿನ ಸಿಗ್ತೈತಿ ಲಾಗ್. 8 ಗಂಟೆಗೆ ಹಾಕ್ಬೇಕಂತ ಅಂದ್ಕೊಂಡಿದ್ನಿ. ಇನ್ನು ವಿಡಿಯೋ ಎಡಿಟ್ ಮಾಡಿಕೊಂಡು ನೆಟ್ವರ್ಕ್ ಒಂದು ಸಿಗಂಗಿಲ್ಲಲ್ಲ, ಇಲ್ಲಿ ನಮ್ಮ ಮನೆಯವರು ರೊಕ್ಕ ಅರೇಂಜ್ ಮಾಡೋಕ್ಕಂತ ಹೋಗ್ಯಾರ. ರೊಕ್ಕ ಏನಂದ್ರೆ ದೊಡ್ಡ ಮೊತ್ತದ ಅಮೌಂಟ್ ಬೈಕ್ ಸದ್ಯಕ್ಕೆ ನನ್ನ ಟ್ರೀಟ್ಮೆಂಟ್ಗೆ. ಹಾಗಾಗಿ ಪಾಪ ಅವರು ಬಂದನ ಕಸ ಗುಡಿಸಿ ದೀಪ ಹಚ್ಚಿ ರೊಕ್ಕ ಸಜ್ಜು ಮಾಡೋಕ್ಕಂತ ಹೋಗ್ಯಾರ. ಯಾಕಂದ್ರೆ ಇವರು ನಾಳೆ ಸಂಡೇ ಅಲ್ಲ, ಭಾಳ ದಿನ ತಡ ಮಾಡ್ದಂಗೆ ನನ್ಗೆ ತ್ರಾಸ ಆಕೈತಿ, ಮತ್ತಿನ್ನೂ ಜಾಸ್ತಿ ರೊಕ್ಕನೂ ಹೋಗ್ಬೋದಂತ ಅಂತ ಡಾಕ್ಟರ್ ಹೇಳ್ಯಾರ. ಹಂಗಾಗಿ ನನಗೆ ಅನಿಸ್ತೈತಿ ಇನ್ನೊಂದು ವೀಕ್ ನೋಡ್ಲ ಅಂಥೇಳಿ. ಅದೊಂದು ವೀಕ್ದೊಳಗೆ ಏನಾದರೂ ಮತ್ತು ಒಂದು 50,000 ರೂಪಾಯಿ ಹೋಗ್ತೈತೆ ಅಂತೇಳಿ ಈಗ ಹೇಳ್ಯಾರ. ಮತ್ತು ಒಂದು ವೀಕ್ ಬಿಟ್ಟರೆ ಮತ್ತೆ 1 ಲಕ್ಷ ಏನಾದರೂ ಹಿಂಗೇನಾದರೂ ಆದರೆ ಏನು ಮಾಡಬೇಕಪ್ಪ? ಮೊದಲು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರು ನಾವು, ಬೇರೆ ಯಾವ ಇನ್ಕಮ್ ಇಲ್ಲ. ಈ ವರ್ಷ ಮಳೆನೂ ಇಲ್ಲ, ಸರಿಯಾಗಿ ಹೊಲದ ಬೆಳೆನೂ ಬಂದಿಲ್ಲ. ಏನು ಮಾಡಬೇಕಂತ ನನ್ನ ದಿಕ್ಕ ತೋಚಲ್ತ. ಕೆಲವ್ರು ಹೇಳ್ತಿದ್ರಿ, ಹೇಳಿ ರುಕ್ಮಿಣಿ ಹಂಗೇನಾದರೂ ಇದ್ರೆ ನಮಗೂ ಖುಷಿ ಆಗತ್ತೆ ಅಂತೇಳಿ. ನಾನು ಅದೇ ಅಂದ್ಕೊಂಡಿದ್ನಿ. ನನ್ನ ಬೇಡಿಕೆ ಆ ದೇವ್ರಿಗೆ ಕೇಳಿಸೈತಿಲ್ಲೋ ಗೊತ್ತಿಲ್ಲ, ನನ್ನನ್ನು ಇಷ್ಟಪಡೋರು ಬೇಡಿಕೆ ಆ ದೇವ್ರಿಗೆ ಕೇಳಿಸಿ ನನಗೆ ಈ ಸಲ ಮಗು ಕೊಟ್ಟಿರೋದು. ಆ ಮಗುಗೆ ಏನೂ ಆಗಂಗಿಲ್ಲ, ಅದು ಆರಾಮ್ಸೆ ಬಂದು ನನ್ನ ಕೈಗೆ ತಲುಪ್ತೈತೆ ಅಂತ ಅಂದ್ಕೊಂಡಿದ್ದೆ ನಾನು. ನನ್ನ ಬೇಡಿಕೆನೂ ಈಡೇರ್ತದೆ ಅಂತಲೂ ಹೇಳೋಕ್ಕಾಗಲ್ತ, ಈಡೇರಂಗಿಲ್ಲ ಅಂತಲೂ ಹೇಳೋಕ್ಕಾಗಲ್ತ. ನಿಮ್ಮ ಬೇಡಿಕೆ ಕೂಡ ಈಡೇರ್ತದೆ ಅಂತಲೂ ಹೇಳೋಕ್ಕಾಗಂಗಿಲ್ಲ, ಈಡೇರೋದಿಲ್ಲ ಅಂತಲೂ ಹೇಳೋಕ್ಕಾಗಂಗಿಲ್ಲ. ಆದರೂ ನನ್ನ ಮನಸ್ಸು ಹೇಳ್ದೈತಿ ಇಲ್ಲ, ನನ್ನ ಮಗು ನನ್ನ ಕೈ ಸೇರ್ತೈತಿ ಅಂಥೇಳಿ. ಗೊತ್ತಿಲ್ಲ ಏನಕ್ಕೈತೆ ಅಂತೇಳಿ ಕಾದು ನೋಡ್ಬೇಕು. ಯಾಕಂದ್ರೆ ಮತ್ತೆಲ್ಲಾರ ಬೇರೆ ಹಾಸ್ಪಿಟಲ್ಗೆ ನಾನು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದ್ರೆ ಮತ್ತು ಡಬಲ್ ರೊಕ್ಕ ಖರ್ಚು ಮಾಡ್ದಂಗೆ ಅಂತ. ಯಾಕಂದ್ರೆ
ಈ ರಿಪೋರ್ಟ್ ನೋಡಿದ್ರ ಯಾರಾದರೂ ಹೇಳೋದು ಅದನ್ನ ಅದ ಒಂದನ ರೀಸನ್, ಅದನ್ನ ಬಿಟ್ಟರೆ ಮತ್ತೇನು ಇಲ್ಲ. ಯಾಕಂದ್ರೆ ಯೂಟ್ರಸಲ್ಲಿ ನನ್ನ ಕನಸಲ್ತು ಮಗು ಅಂತಂದಿಂದ ಯಾರು ಏನು ಮಾಡೋಕ್ಕಾಗಿಲ್ಲ. ಯೂಟ್ರಸಲ್ಲಿ ಮಗು ಐತಿ, ಏನು ಮಗು ಹೆಲ್ದಿ ಆಗಿಲ್ಲ ಅಂತಂದರೆ ಏನಾದರೂ ಮೆಡಿಸಿನ್ ಕೊಡ್ಬೋದೇನು? ಯೂಟ್ರಸಲ್ಲಿನ ಕನಸಲ್ತು ಅಂತಂದಿಂದ ಯಾವ ಡಾಕ್ಟರ್ಸ್ ಕೈಲಿದ್ದನ್ನು ಏನು ಮಾಡೋಕ್ಕಾಗಿಲ್ಲ ಅನ್ಕೋತೆ. ಈಗಲೂ ನನ್ನ ಮನಸ್ಸು ಅನ್ಸಕತ್ತೈತೆ, ಏನೋ ಒಂದು ಮಿರಾಕಲ್ ಅಂತ ಆಗಲಪ್ಪ ನನ್ನ ಲೈಫಲ್ಲಿ ಆ ಮಗು ನನ್ನ ಕೈ ಸೇರಲಿ ಅಂಥೇಳಿ ಗೊತ್ತಿಲ್ಲ. ನಮಗೆ ನಾನು ಹೇಳಿದ್ನಲ್ಲ ಸಮೀಪ ಆಗೋದ ಬಗಲ್ಗುಡ್ ದವಾಖಾನೆ, ಬೆಳಗಾವಿದಾಗ ಯಾವ ಚಲೋ ಅದಾವ ಅಂತ ನನಗೆ ಗೊತ್ತಿಲ್ಲ. ಬೆಳಗಾವಿದಾಗ ಒಬ್ಬರ ಸಿಸ್ಟರ್ ಕಾಲ್ ಮಾಡಿದ್ರು, ಕೇಳಿ ಹೇಳಿದ್ರು ಅವ್ರು ಅಲ್ಲಿ ಚಲೋ ಐತಿ, ನೀವು ಒಂದು ಸೆಕೆಂಡ್ ಚಾನ್ಸ್ ತೊಗೊಂಡು ನೋಡ್ರಿ, ಸ್ಕ್ಯಾನಿಂಗ್ ಮಾಡಿಸಿ ನೋಡ್ರಿ, ಏನಾದರೂ ಮಿರಾಕಲ್ ಆದರೂ ಆಗ್ಬೋದು. ಸ್ಕ್ಯಾನಿಂಗ್ ಮಾಡೋ ಮಷಿನ ಸರಿ ಇರಲಿಲ್ಲ ಅಂದರೆ ಏನು ಮಾಡ್ತೀರಿ ನೀವು ಅಂತೇಳಿ ಎಷ್ಟೆಲ್ಲ ನನಗೆ ಹಂಗಸ್. ಅವ್ರು ಬೇರೆ ವಿಷಯಕ್ಕಾಗಿ ಕಾಲ್ ಮಾಡಿದ್ರು ನನಗೆ ಹತ್ಕೊಂತ ಮಲ್ಕೊಂಡಿದ್ನೆಲ್ಲ ಹಂಗೆ ನಂಗೆ ಮತ್ತೆ ಶುರು ಆಗ್ಬಿಡುತ್ತೆ ನನಗೆ. ಇಲ್ಲಾಂದ್ರೆ ಹುಬ್ಳಿ ಧಾರವಾಡರ ನೋಡ್ರಿ, ಮತ್ತು ಎಲ್ಲಾರ ಮತ್ತೊಂದ್ಸಲ ಸ್ಕ್ಯಾನ್ ಮಾಡಿಸಿ ನೋಡ್ರಿ ಅಂತೇಳಿ ಎಷ್ಟೆಲ್ಲ ಭರವಸೆ ಕೊಡ್ತಾರೆ ನನಗೆ. ಅದಕ್ಕಂದೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೇನೆ, ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಹೆಲ್ಪ್ ಮಾಡ್ತಾರೆ, ಮತ್ತು ಅವರು ಈ ಥರ ಏನಾದರೂ ಪೇಸ್ ಮಾಡಿದ್ರಂದ್ರೆ ನನಗೆ ಈಸಿ ಆಕೈತಿ ಅಂತೇಳಿ. ಯಾಕಂದ್ರೆ 6 ವೀಕ್ ಆದಿಂದ ಸ್ಕ್ಯಾನಿಂಗ್ ಮಾಡಿಸ್ತಿದ್ದ, ಯೂಟ್ರಸಲ್ಲಿ ಮಗು ಕಾಣಿಸ್ತಿಲ್ಲ ಅಂತಂದಿಂದ, ಕಾಣಿಸಕತ್ತಿಲ್ಲಪ್ಪ ಅಂತಂದಿಂದ ಏನಾದರೂ ಸಮಸ್ಯೆ ಇರ್ಬೋದು, ಅಥವಾ ಮತ್ತೊಂದು ವೀಕ್ ಬಿಟ್ಟು ಏನಾದರೂ ಕಾಣಿಸ್ಬೋದಾ ಅಥವಾ ಕಾಣಿಸಿರತ್ತ ಅವ್ರಿಗೇನಾದರೂ ಅಂಥೇಳಿ ಶೇರ್ ಮಾಡ್ಕೋತೇನೆ ಅಂತೇಳಿ ಅಂತಂದ್ಯ. ನೀವು ಯಾರಾದರೂ ಈ ಥರ ಸಮಸ್ಯೆ ಎದುರಿಸಾಕತ್ತಿದ್ರಂದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಿ ಮಗು ನಿಮ್ಮ ಕೈ ಸೇರಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ಯಾಕಂತಂದ್ರೆ ಸ್ಕ್ಯಾನಿಂಗಲ್ಲಿ ಏನೂ ಇಲ್ಲ, ಬ್ಲಡ್ ರಿಪೋರ್ಟ್ ಎಲ್ಲ ಪಾಸಿಟಿವ್ ಇದಾವೆ, ಡೇ ಬೈ ಡೇ ಗ್ರೋತ್ ಆಗತೈತಿ ಬ್ಲಡ್ ಟೆಸ್ಟಲ್ಲಿ ಅಂತಂದ್ರೆ ಏನು ಮಾತಾಡ್ಬೇಕು ಏನು ಹೇಳ್ಬೇಕಂತ ಗೊತ್ತಾವಲ್ಲ ನನಗೆ. ಯಾಕಂದ್ರೆ ನಾನು ಸಮೀಪಾಗೂ ಹಾಸ್ಪಿಟಲ್ ಹುಡುಕ್ಬೇಕು, ನಾನು ಹೇಳಿದ್ನಲ್ಲ ದನ ಕರುಗಳು ಇರುವಂಥ ಮನೆತನ ನಮ್ದು, ನಾನು ನನ್ನ ಗಂಡ ಇಬ್ಬರೇ ಇರೋದು ಹೆಲ್ಪಿಗಂತ ಯಾರೋ ಒಂದು ಏನು ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ಕೆಲಸ ಮಾಡೇವು ಅಂತೇಳಿ ಎಲ್ಲರ ಮುಂದೆನೂ ಹೇಳ್ಕೊತ ಅಡ್ಡಾಡ್ತಾರೆ, ಅದು ನನಗೆ ಇಷ್ಟನೂ ಆಗಂಗಿಲ್ಲ. ಸತ್ರ ಸಾಯಿಲ್ಲಪ್ಪ ನಾನು, ಯಾರು ನಮ್ಗೆ ಹೆಲ್ಪ್ ಮಾಡೋದು ಬೇಡ ಅಂತ ಅನಿಸ್ಬಿಡ್ತೈತೆ ನನ್ನ ಮನಸ್ಸಿಗೆ. ಹಾಗಾಗಿ ಇವತ್ತು ನಾನು ಅಲ್ಲೇ ಅಡ್ಮಿಟ್ ಆಗಬೇಕಾಗಿರೋಳು, ಇಲ್ಲ ಬೇಡ ಹೋಗೋಣ ಅವ್ರಿಗೆ ಏನಾಗತ್ತಾಗಲಿ ಹಣೆಬರದಲ್ಲಿ ಇದ್ದಂಗೆ ಆಗತ್ತಂಥೇಳಿ ಬಂದುಬಿಟ್ಟಿವಿ. ಯಾಕಂದ್ರೆ ರೊಕ್ಕನೂ ಓದಿರಿಕ್ಕಿಲ್ಲ ನಾವು, ಒಂದು 10 ಸಾವಿರ ರೂಪಾಯಿನೂ ಅಷ್ಟೇ ಓದಿದ್ದು, 10 ಸಾವಿರ ರೂಪಾಯಿ ಎದಕ್ಕೂ ಸಾಕಾಗಿಲ್ಲ ದವಾಖಾನಿಗೆ ಹೋದ್ರೆ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆತ ಅಥವಾ ನಾನು ಕನ್ಫ್ಯೂಷನ್ ಮಾಡಿನಿಲ್ಲ, ಪ್ರೆಗ್ನೆನ್ಸಿ ಎಲ್ಲ ಪಾಸಿಟಿವ್ ಬಂದೈತಿ, ಆದ್ರೆ ನಾನು ಹೇಳಿದ್ನೆಲ್ಲ ಸ್ಕ್ಯಾನಿಂಗಲ್ಲಿ ಯೂಟ್ರಸಲ್ಲಿ ಏನು ಕಾಣಿಸೋಲ್ತು ಅಂತೇಳಿ, ಆದರೆ ನನಗೆ ಯಾವುದೇ ರೀತಿಯಿಂದ ತ್ರಾಸಿಲ್ಲ. ಸ್ಕ್ಯಾನಿಂಗ್ ಮೂರು ಸಲ ಸ್ಕ್ಯಾನಿಂಗ್ ಮಾಡಿದ್ರಲ್ಲ, ಹಾಗಾಗಿ ಏನೋ ಗೊತ್ತಿಲ್ಲ. ಮತ್ತೆ ಮುಂಜಾನೆ ಒಂದು ಇಡ್ಲಿ ವಡೆ ಅಷ್ಟೇ ತಿಂದಿದ್ವಿ, ಮಧ್ಯಾಹ್ನ ಏನು ತಿನ್ನಲಿಲ್ಲ, ಇದು ಸಹಿತ ಏನು ತಿಂದಿಲ್ಲ ನಾನು. ಅದೇ ಬರಬೇಕಾದ್ರೆ ಭಾಳ ತ್ರಾಸು ಆಗತ್ತೆ ನನಗೆ, ಮತ್ತು ಕಲಾದಗಿಂತಲ್ಲಿ ಬಂದಿಲ್ಲ ಅಂಬಿಷನ್ ಭಾಳ ತ್ರಾಸು ಆಗೋದೈತಿ, ಹೋಗ್ಬಿಡಂಬ ದವಾಖಾನಿಗೆ ಅಂತೇಳಿ ಅಂತಂದೆ. ಮತ್ತು ಏನು ಅನಿಸ್ತು, ಇಲ್ಲ ಬೇಡ ಊರ ಕಡೆ ನಾ ಹೋಗೋಣ ಬಾ ಅಂತೇಳಿ ಕರ್ಕೊಂಬದಿ. ಮತ್ತು ಈಗೇನು ಪೇನ್ಗೇನು ಏನಿಲ್ಲ ನನಗೆ, ಅವರು ಡಾಕ್ಟರ್ ಹೇಳ್ಯಾರ ಪೇನ್ ಶುರು ಆತಂದ್ರೆ ಇಮಿಡಿಯೇಟ್ಲಿ ನೀನು ಬರಬೇಕು, ಅವ್ರ ಪರ್ಸ್ನಲ್ ನಂಬರ್ನು ಕೊಟ್ಟಾರ, ಕಾಲ್ ಮಾಡೋಂಗೆ ಏನಾದರೂ ಇದ್ರ ಅಂತೇಳಿ. ಮೇಡಮ್ ಅವ್ರು ಚಲೋ ಅದಾರ, ಮತ್ತು ಸರ್ ಸ್ಕ್ಯಾನ್ ಮಾಡಿದ್ರಲ್ಲ ಸರ್ನು ಚಲೋ ಅದಾರ, ಆದ್ರೆ ಮತ್ತು ಬೇರೆ ಕಡೆ ನೋಡ್ಬೇಕಾ ಸ್ಕ್ಯಾನಿಂಗ್ ಮಾಡಿಸಿ ನೋಡಬಾರ್ದು ಅನ್ನೋ ಗೊಂದಲದಲ್ಲಿದ್ದೀನಿ. ಯಾವುದಾದ್ರೂ ಮತ್ತು ಹುಬ್ಳಿ ಧಾರವಾಡ ಬೆಳಗಾವಿ ಬೆಸ್ಟ್ ಹಾಸ್ಪಿಟಲ್ ಇದ್ರೆ ಹಂಗೆ ಹೇಳ್ರಿ. ನಾನೆಲ್ಲ ಹೋದ್ರೂ ಬರೀ ರೊಕ್ಕ 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 ಸಮಸ್ಯೆ ಜಾಸ್ತಿ ಇರೋದ್ರಿಂದಾಗೆ ಅದೇ ನಮ್ಗೆ ದೊಡ್ಡ ಸಮಸ್ಯೆ ಆಗಿಬಿಡ್ತೈತಿ. ಇಂಥ ಟೈಮಲ್ಲಿ ನೋಡಬಾರ್ದು ಕರೆ, ಯಾಕಂದ್ರೆ ನಮ್ಗೆ ದುಡ್ಡಿಲ್ಲದ ನಾವು ಎಲ್ಲಿ ಹೋಗೋಕೆ ಆಗಿಲ್ಲಲ್ಲ, ಸುಮ್ಮನೆ ಡಬಲ್ ಅದೇನೋ ಒಳ್ಳೇದಕ್ಕೈತೆಪ್ಪ ನನಗೆ ಅಂತಂದ್ರೆ ಕೋಟಿ ಗಂಟ್ಲು ಹಾಳು ಮಾಡೋಕ್ಕೂ ರೆಡಿ ಇರ್ತೀವಿ.
ಅದರಿಂದ ಒಳ್ಳೇದನ್ನು ಆಗಂಗಿಲ್ಲ, ಕೆಟ್ಟದ್ದಾಕೈತಿ. ಈ ಕಡೆ ರೊಕ್ಕನೂ ಹಾಳು, ಈ ಕಡೆ ಆರೋಗ್ಯನೂ ಹಾಳು, ಈ ಕಡೆ ನಮ್ದೇನು ಹಾಳು, ಈ ಕಡೆ ನಾವು ಬಯಸಿದ್ದನ್ನು ಸಿಗಂಗಿಲ್ಲ ಅಂತಂದ್ರೆ ಯಾರಿಗಾದರೂ ಬೇಜಾರು ಆಗ್ಯಾಕೈತಿ, ದುಃಖ ಆಗ್ಯಾಕೈತಿ. ಸಾರಿ, ಮತ್ತೇನಾದರೂ ನಿಮ್ಗೇನಾರ ಕನ್ಫ್ಯೂಷನ್ ಆಗಿತ್ತು ಅಂದರೆ ನಾನು ನಾಳೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ನಾಳೆ ಲೋಗಲ್ಲಿ ನೋಡೋಣ, ನಾಳೆ ಆರಾಮಿದ್ನಿ ಅಂದರೆ ಶೇರ್ ಮಾಡ್ಕೋತೀನಿ, ಇಲ್ಲಾಂದ್ರೆ ನಾನು ಮತ್ತೆ ಯಾವ ಶೇರ್ ಮಾಡ್ಕೋತೀನಿ ಗೊತ್ತಿಲ್ಲ. ಸೋಮವಾರ ದವಾಖಾನಿಗೆ ಹೋದ್ವಿ ಅಂದ್ರೆ ನಾನೆಲ್ಲ ಅಡ್ಮಿಟ್ ಆದ್ನಿ ಅಂದ್ರೆ ಒಂದು ವೀಕ್ ಆಕೈತೆ, ಎಷ್ಟು ದಿನ ಆಕೈತೆ ಗೊತ್ತಿಲ್ಲ, ವಿಡಿಯೋ ಬರದೇ ಇರ್ಬೋದು. ಬಟ್ ಅಪ್ಡೇಟ್ ಕೊಡುವಂತ ಹೇಳ್ತೇನೆ. ಮತ್ತು ನೀವು ಭಾಳ ಪ್ರೀತಿ ಮಾಡೋರು ಇರ್ತಾರಲ್ಲ ಏನಾದರೂ ಸೇಂಟ್ ಮೋರ್ ಅನ್ಬಾರ್ದು ಮತ್ತು ಸತ್ತಳ ಏನೋ ಅಂತೇಳಿ. ಹಂಗಾಗಿ ನಾನು ಹೇಳಿದ್ನಲ್ಲ, ಅಡ್ಮಿಟ್ ಆದ್ರೆ ಕಮ್ಯುನಿಟಿ ಪೋಸ್ಟ್ ಇಲ್ಲಾಂದ್ರೆ ಶಾರ್ಟ್ಸ್ ವಿಡಿಯೋ ಹಾಕಿರ್ತೀನಿ ಏನಾಗಾಕತೈತೆ ಅಂತೇಳಿ. ಆದರೆ ಒಂದಿನ ಎರಡು ದಿನ ಅಂತೂ ಬರದೇ ಇರ್ಬೋದು ನಿಮ್ಗೆ ಪೋಸ್ಟ್ಗಿಷ್ಟತಿ, ಯಾಕಂದ್ರೆ ಫುಲ್ ಬೆಡ್ ರೆಸ್ಟಲ್ಲಿ ಇರ್ತೀನಿ ಅಂತ ಅಂದ್ಕೋತೀನಿ ನಾನು. ಹಂಗಾಗಿ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಏನು ಮಾಡೋದು ನೋಡ್ರಿ, ಯಾವಾಗ ನಗಬೇಕೋ ಯಾವಾಗ ಅಳಬೇಕೋ, ಯಾವಾಗ ಅಳಿಸ್ತಾನ ದೇವರ ಯಾವಾಗ ನಗಸ್ತಾನಂತನ ಗೊತ್ತಾಗಂಗಿಲ್ಲ. ಒಟ್ಟಿನಲ್ಲಿ ನನ್ನ ಲೈಫ್ ಅಂತರೂ ಭಾಳ ಖರಾಬಾಗಿ ಹೊಂಟೈತಿ, ನೋಡೋಣಂತ ಯಾವಾಗಿಲ್ಲ ಅವಳೇನು ಮಾಡ್ತಾನಂತೇಳಿ. ನೋಡಿ ಭಾಳ ಲೆಂದಾಯ್ತು, ಏನು ಮಾತಾಡಬೇಕು ಏನು ಅಂತೇಳಿ, ಯಾಕಂದ್ರೆ ತಿಳಿನೇ ಹೊಲ್ತು ನನಗೆ, ಏನು ತಿಳಿವಲ್ತು, ಫುಲ್ ಮೈಂಡ್ ಎಲ್ಲ ಯಾವ ಥರ ಆಗ್ಬಿಟ್ಟೈತೆ ಅಂತಂದ್ರೆ ಹೇಳೋಕ್ಕೂ ಆಗಲ್ತು ನನಗೆ. ನಾನು ಆಲ್ರೆಡಿ ಸ್ವಲ್ಪ ಡಿಪ್ರೆಷನಲ್ಲಿನ ಅದೇನಿ, ನಾನು ಫಸ್ಟ್ ಪ್ರೆಗ್ನೆನ್ಸಿ ಇದು ಫಸ್ಟ್ ಪ್ರೆಗ್ನೆನ್ಸಿ ಮಿಸ್ ಕ್ಯಾರೇಜ್ ಆದಾಗಿನಿಂದ ಅದರಿಂದ ಇನ್ನೂ ಹೊರಗೆ ಬರೋಕ್ಕಾಗಲ್ತು. ಮತ್ತು ದೇವರ ದೊಡ್ಡ ಹೊಡೆತನ ಕೊಟ್ಟ ನನಗೆ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ನಾನು ಹೇಳಿದ್ನಲ್ಲ ಈ ಥರ ಸಮಸ್ಯೆನ ಯಾರಾದರೂ ಫೇಸ್ ಮಾಡಿದ್ರೆ ಅದರಿಂದ ನಿಮ್ಗೆ ಮತ್ತೆ ಒಳ್ಳೇದಾಗಿದ್ದರೆ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ, ನನಗೆ ಮತ್ತೊಂದು ಪಾಸಿಟಿವ್ ಒಂದು ಎನರ್ಜಿ ಬರ್ತೈತಿ. ಆದ್ರೆ ಮನಸ್ಸಲ್ಲಿ ಐತಿ, 100% ನನಗೆ ಮನಸ್ಸಲ್ಲಿ ಐತಿ, ನನ್ನ ಮಗು ಐತಿ ಸೇಫಾಗಿ, ಏನೂ ಆಗಲ್ಲ ಅದಕ್ಕಂತ ಹೇಳಿ ಎಲ್ಲ ದೇವರಿಚ್ಛೆ. ಏನಾಗುತ್ತೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಜೊತೆ ಅದ್ಭುತವಾದ ವಾದ ಮಾಡಕತೆ ನಾನು, ದಡ್ಡಿ ಕಣ ನೀನು, ನಿನ್ಗ ಬುದ್ಧಿ ಕಣತಿ ನಿನ್ಗ. ಅಂತೇಳಿ ಯಾರು ಎಷ್ಟೇ ಹೇಳಿದ್ರು ಅದನ್ನ ಡಾಕ್ಟರ್ ಸ್ವತಃ ಡಾಕ್ಟರ್ ಹೇಳಿದ್ರು ನಂಗೆ ನಂಬಕ್ ಹೋಗಲ್ತು. ಸಾರಿ, ನಿಮ್ಗೇನಾದ್ರು ಬೇಜಾರು ಆಗಿದ್ರೆ ನಾನು ಅಂದ್ಕೊಂಡಿದ್ದೆ ವಿಡಿಯೋ ಶುರು ಮಾಡಬೇಕಾದ್ರೆ ಕಣ್ಣೀರು ಹಾಕಲೇಬಾರ್ದು ಅಂತ, ಯಾಕಂದ್ರೆ ಒಳ್ಳೇದು ಬಯಸೋರು ಎಷ್ಟು ಜನ ಇರ್ತಾರೋ, 1% ಜನ ಕೆಟ್ಟದ್ದು ಆಗಲಿ ಅನ್ನೋರು ಇರ್ತಾರ, ನಾನು ಅಳೋದನ್ನು ನೋಡಿ ಖುಷಿ ಪಡೋರು ಇರ್ತಾರ, ಅಂಥವ್ರು ನಾನು ಯಾವತ್ತೂ ಖುಷಿ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ದೇವರು ನಾನು ಖುಷಿ ಕೊಡೋಕ್ಕದನ್ನು ಕೆಲವರಿಗೆ ನನ್ನ ಕಣ್ಣಲ್ಲಿ ಕಣ್ಣೀರು ತರಿಸಿ ಸಹಿಸ್ಕೋದೇನಿ, ಎಷ್ಟಾಗತ್ತೋ ಅಷ್ಟೇ.